ಜ್ಞಾನಿ ಹೀಗೇ ಇರ್ತಾನು ಇಲ್ ಹೇಳಕ್ಕಾಗೋದಿಲ್ಲ. ಓಕೆ, ಕೆಲವು ಜ್ಞಾನಿಗಳು ಭಜನೆ ಹೇಳ್ತಾ ಇರ್ಬೋದು, ಹಾಡು ಹೇಳ್ತಾ ಇರ್ಬೋದು. ಕೆಲವು ಜ್ಞಾನಿಗಳು ಅತ್ಯಂತ ಕೆಟ್ಟ ಮಾದರಿ ಜನರು ಬೈತಾ ಇರ್ಬೋದು, ಅತ್ಯಂತ ಕೆಟ್ಟ, ನಾವು ನಾಚಿಕೆ ಪಡಬೇಕು ಅಷ್ಟು ಕೆಟ್ಟ ಮಾದರಿ ಜನರು ಬೈತಾ ಇರ್ಬೋದು. ಆಯ್ತಾ, ಕೆಲವು ಜ್ಞಾನಿಗಳು ಜನರು ಭಾಳ ಸಂತೋಷ ಭಾಳ ಆನಂದದಿಂದ ಸ್ವೀಕಾರ ಮಾಡ್ಬೋದು, ಕೆಲವು ಜ್ಞಾನಿಗಳು ಜನರು ನೋಡಿದ್ರೆ ಓಡಬಹುದು. ಬಾಬಾ ನಿತ್ಯಾನಂದ ಅಂತಿದ್ರು ಗಣೇಶ್ಪುರಿ, ಅವ್ರೇನು ಮಾಡ್ತಾರೆ ಜನ ಬಂದು ಕ್ಯೂನಲ್ಲಿ ನಿಂತಿದ್ರು ಬಾಂಬೆಲಿ, ಆಗಿನ ಕಾಲದಲ್ಲಿ ಬಾಂಬೆಲಿ ಇದರಿಂದ ಅಲ್ಲಿ ದೂರ ಗಣೇಶ್ಪುರಿ ದೂರ, ಅಲ್ಲಿ ಜನ ಬಂದು ಹೇಗೋ ಕಷ್ಟಪಟ್ಟು ಬರ್ತಾ ಇದ್ರು, ಕ್ಯೂನಲ್ಲಿ ನಿಲ್ತಿದ್ರು ಅವ್ರು ನೋಡಕ್ಕೆ. ಜನ ಬಂದಾಗ ಸುಮ್ಮನೆ ಬೆನ್ನು ಕೊಡ್ತಿರು ಗೋಡೆ ನೋಡ್ತಾರೆ. ಆಯ್ತಾ, ಕಡೆಗೆ ಯಾರಾದ್ರು ಬಂದು ನಮಸ್ಕಾರ ಮಾಡಿದ್ರೆ ಅವ್ರಿಗೊಂದ್ಸಲ ಕಲ್ಲು ಇರ್ತವೆ, ಕಲ್ಲು ತಗೊಂಡು ಬಿಡಿದ್ರು. ಸ್ವಾಮಿ ಚಿನ್ಮಯ ಅಂದರು ಇವ್ರು ನೋಡ್ಕೋದು ನಿತ್ಯಾನಂದ್ರ ಮುಖ ತಿಳಿಸಿ ನೋಡಿಲ್ಲ. ಆಯ್ತಾ, ಹಾಗೆ ಕೆಲವು ಜ್ಞಾನಿಗಳು ಹೀಗಿರ್ತ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಇದರಲ್ಲಿ ಯಾವುದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವು ಜ್ಞಾನಿಗಳು ತಿಪ್ಪೆ ಗುಂಡಿ ಹತ್ರ ಬಿದ್ದಿರ್ತಾರಂತ, ಅಂದರೆ ಚರಂಡಿ ಹತ್ರ. ಅವ್ರಿಗೇನು ಡಿಫ್ರೆನ್ಸ್, ಇಟ್ ಡಸ್ ಮೇಕ್ ಎ ಡಿಫ್ರೆನ್ಸ್. ನೀವು ಏನೋ ಗಬ್ಬು ವಾಸನೆ ಬರ್ತಾರೆ, ಅವ್ರಿಗೆ ಕೆಲವು ಜ್ಞಾನಿಗಳು ಆನಂದದಿಂದ ಕುಡಿತಾ ಇರ್ಬೋದು. ಆಯಿತಾ, ಇದೊಂದು ವಿಚಿತ್ರ ನೋಡಿ. ಹಾಗಾಗ್ಬಿಟ್ಟು ನಮ್ಮ ದೇಶದಲ್ಲಿ ಯಾರಿಗೆ ಜ್ಞಾನ ಇದೆ ಅಜ್ಞಾನ ಇದೆ ಗೊತ್ತಾಗೋದೇ ಇಲ್ಲ. ಯಾರೋ ಮಾನಸಿಕ ಸ್ಥಿತಿಯಿಂದ ಅಸ್ವಸ್ಥನಾಗಿದ್ದರೆ ಅವನು ಜ್ಞಾನಿನೂ ಅಸ್ವಸ್ಥನೋ ಯಾಕೆ ಗೊತ್ತು ನಿಮಗೆ? ಗೊತ್ತಾಯ್ತಾ, ಅವನು ಹೇಗೋ ಇದ್ದಾನೆ, ಅವ್ನು ಜ್ಞಾನಿನೂ ಅಸ್ವಸ್ಥನ ಹೇಗೆ ಗೊತ್ತು? ಹಾಗಾಗ್ಬಿಟ್ಟು ನಮ್ಮ ದೇಶದಲ್ಲಿ ಹೇಳಿದರು ಎಲ್ಲರನ್ನೂ ಜ್ಞಾನಿಗಳಾಗಿ ಕನ್ಸಿಡರ್ ಮಾಡಪ್ಪ ಅಂತ. ಅವ್ರು ಯಾವ ಮಟ್ಟಿಗೆ ಹೋಗ್ಬಿಟ್ರು ಅಂದರೆ ಈ ಮಾನಸಿಕ ಅಸ್ವಸ್ಥತೆಯಲ್ಲಿರೋ ಜ್ಞಾನಿಗಳು ಅಜ್ಞಾನಿಗೆ ಗೊತ್ತಾಗಲ್ಲ ಅಂಥವ್ರು ಅವಧೂತರು ಅಂತ ಹೇಳ್ಬಿಟ್ರು. ಅವರು ಅವಧೂತರಂದರೆ ಸೋಷಿಯಲ್ ಕಂಡೀಷನ್ ಇಲ್ಲ ಅವ್ರಿಗೆ, ಬಟ್ಟೆ ಬಿಸಾಕ್ಬೋದು, ಹೇಗಾಗಿ ಬಿಹೇವ್ ಮಾಡ್ತಾ ಇರ್ಬೋದು. ಯಾಕೆ ಗೊತ್ತಾ, ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸೋ ಅವರ ಬಾಹ್ಯ ಲಕ್ಷಣದಿಂದಲ್ಲ, ಅವರ ಅಂತರಂಗಸಿದ್ದ ಅಂತರಂಗಸಿದ್ದ ಎಲ್ಲರೂ ಆತ್ಮವೇ. ಅದೇ ಬೇರೆ ದೇಶಗಳಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥರಾಗಿ ಅವನು ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಈಗ ನಮ್ಮ ದೇಶದಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ, ನಮಗೂ ಅರ್ಥ ಆಗ್ತಾ ಇಲ್ಲ ಪರಿಸ್ಥಿತಿ. ಒಬ್ಬ ಮಾನಸಿಕ ಅಸ್ವಸ್ಥನಾದಲ್ಲೂ ಇರೋದು ಆತ್ಮವೇ. ಆಯಿತಾ, ಹಾಗಾಗ್ಬಿಟ್ಟು ಮಾನಸಿಕ ಅಸ್ವಸ್ಥನನ್ನು ಕೂಡ ಜ್ಞಾನಿ ಇರಬಹುದು ಅಂತ ರೆಸ್ಪೆಕ್ಟ್ ಕೊಡ್ತಿದ್ರು. ಯಾಕೆ ನಿಮ್ಗೆ ಗೊತ್ತಿಲ್ಲ, ಜ್ಞಾನಿ ಅಂತ ಹೇಳಲ್ಲ, ನಾವು ಹೇಳಲ್ಲ ಇರಲಿಕ್ಕಿಲ್ಲ, ಆದರೆ ಜ್ಞಾನಿ ಅಂತ ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲಪ್ಪ, ಬಾಯಿ ಲಕ್ಷಣ ನಾವು ಹೇಳೋಕ್ಕಾಗಲ್ಲ ಯಾರ ಬಗ್ಗೆ, ಹೇಗೆ ಹೇಳ್ತೀರಾ? ಅದಕ್ಕೆ ನಾನೊಬ್ಬರು ಸ್ವಾಮೀಜಿ ಸಿಕ್ಕಿದ್ದು ನನಗೆ. ಆ ಸ್ವಾಮೀಜಿ ಎಲ್ಲ ಹಿಮಾಲಯ ಎಲ್ಲ ತಿಳ್ಕೊಂಬಂದರೆ ಅವರು ಕೇರಳದಲ್ಲಿ ಒಂದು ಯಾವುದೋ ಒಂದು ಸಂತರ್ಪಣೆ ನಡೀತಾ ಇತ್ತು ಊಟ. ಸಂತರ್ಪಣೆಯಲ್ಲಿ ಜನರಿಗೆಲ್ಲ ಭಾಳ ಜನ ಬಂದಿದ್ದರು, ಎಲ್ಲ ಯತ್ನಾದರು, ಎಲ್ಲ ಊಟ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಯಾರೊಬ್ಬ ಹೆಂಗಸು ಎಲ್ಲ ಹರಕು ಬಡ್ಕೊ ಡ್ರೆಸ್ಸು ಈಗ ಹಿಂಗೆ ಮಾಡ್ಕೊಂಡ್ಬಂದು ಅಲ್ಲಿ ಎಂಜಿನ್ ಅಂತ ತಿನ್ನಲಿಕ್ಕೆ ಮಾಡಿದ್ರು. ಇವ್ರಿಗೆ ಪಾಪ ಪಾಪ ಅನಿಸ್ತು, ಅಲ್ಲಿ ಆರ್ಗನೈಸ್ ಅಂತ ಕರೆದು ಕಡಪ್ಪ ಅವರಿಗೆ ಒಳ್ಳೆ ಊಟ ತಂದು ಹಾಕೋ ಅಂತ ಹೇಳಿದ್ರು. ಕಡೆಗೆ ಅವ್ರಿಗೆ ಒಳ್ಳೆ ಒಂದು ಸೀರೆ ತಂದುಕೊಂಡು ಕೊಡಿ ಅಂತ ಹೇಳಿದ್ರು. ಆ ಹೆಂಗಸಂದು ಹೋದಾಗ ಸೀರೆ ನೋಡಿಬಿಟ್ಟು, ಯಾರಿಗೆ ಸೀರೆ, ನನಗೋ ದೇಹಕ್ಕೋ ಅಂತ ಕೇಳ್ತಾರೆ. ಆಯಿತಾ, ಸೊ ಹಾಗಾಗ್ಬಿಟ್ಟು ಎಲ್ಲಿ ಜ್ಞಾನಿಗಳಿದ್ದಾರೆ ಎಲ್ಲಿ ಅಜ್ಞಾನಿಗಳಿದ್ದಾರೆ ನಮ್ಗೆ ಗೊತ್ತಾಗಲ್ಲ. ಎಲ್ಲರನ್ನು ಜ್ಞಾನಿ ಅಂತ ರೆಸ್ಪೆಕ್ಟ್ ಕೊಡೋದು ಕಲಿವಿ, ಯಾವ ನೀವು ಜ್ಞಾನ ಆಯ್ತೀರ. ಇಲ್ಲಿ ನಮಗೆ ಜ್ಞಾನಿ ಅಂದರೆ ಏನೋ ಸ್ಪೆಷಲ್ ಕ್ಯಾರೆಕ್ಟರ್ಸ್, ಜ್ಞಾನಿ ಅಂದರೆ ಏನೋ ಮಿರಾಕಲ್ ಪವಾಡಗಳು, ಅದು ಅದು ಅಜ್ಞಾನದಿಂದ ಬಂದದ್ದು. ಕಡೆಗೆ ಏನೇನು ಸಂಸ್ಕಾರ ಇರ್ತದೆ ಅದರ ಪ್ರಕಾರ ಪ್ರಾರ್ಥ ಸಕ್ರಮ ಇರ್ತದೆ, ಅದರ ಪ್ರಕಾರ ನಡೀತಾ ಇರ್ತದೆ, ಮಾಡ್ತಾ ಇರ್ತಾರೆ. ಕೆಲವರು ಸಂಗೀತ ಮಾಡ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಕೆಲವರು ಎಲ್ಲೋ ತಿರುಗಾಡ್ತಾ ಇರ್ತಾರೆ. ಆಯಿತಾ, ಕಡೆಗೆ ಒಬ್ಬ ಜ್ಞಾನಿಗೆ ಕುರುಡ ಅಂತ ಹೇಳೋದು. ನೀವು ಜ್ಞಾನಿಗೆ ಮಹಾತ್ಮ ಅಂತ ಹೇಳ್ತಿರಲ್ಲ, ಹಾಂ, ಜ್ಞಾನಿಗೆ ಮಹಾತ್ಮ ಅಂತ ಹೇಳ್ತಿರ್ತಾನೆ. ವೇದ ಅಂತ ಹೇಳ್ತಾರೆ ಜ್ಞಾನಿ ಒಬ್ಬ ಕುರುಡ ಅಂತ. ಯಾಕೆ ಕುರುಡ ಅಂತ ಹೇಳ್ತಾರೆ ಅವನಿಗೆ? ಅವನಿಗೆ ಪ್ರಪಂಚ ಇದ್ರೂ ಕಾಣಿಸ್ತಾ ಇಲ್ಲ, ಪ್ರಪಂಚ ಇದ್ರೂ ನಿತ್ಯ ಆಗ್ತಾ ಇದೆ, ಅವ್ನಿಗೆ ಕಣ್ಣಿದ್ರೂ ಕಾಣಲ್ಲ. ಆಯಿತಾ,
ಯಾರಿಗೆ ಒಬ್ಬ ಜ್ಞಾನಿಗೆ ಕುರುಳು ಅಂತ ಹೇಳ್ತಾರೆ, ಅದೇ ಅಜ್ಞಾನಿಗೆ ಕುರುಳು ಅಂತ ಹೇಳ್ತಾರೆ. ಯಾಕೆ? ಅವನಿಗೆ ಇಲ್ದಿದ್ದು ಏನೋ ಕಾಣ್ತಾ ಇದೆ, ಅದು ಪ್ರಪಂಚನದ ಇಲ್ಲ, ಅವನಿಗೆ ಏನೋ ಕಾಣ್ತಾ ಇದೆ. ಜ್ಞಾನಿ ಕಂಡಿದ್ದು ಕುರುಳ, ಅಜ್ಞಾನಿ ಅವನು ಕುರುಳ, ಹಾಗಾದ್ರೆ ಅವನಿಗೆ ಏನೋ ಕಾಣ್ತಾ ಇದೆ. ಆಯ್ತಾ? ಕಡೆಗೆ ಜ್ಞಾನಿಯೊಬ್ಬ ಜಡ, ಜಡ ಅಂದರೆ ಕಲ್ಲಿನ ಹಾಗೆ ಅಂತ. ನಾನೇನೋ ಚೇತನ ಅಂತ ನಿಂತುಕೊಂಡಿದ್ದು, ನಾನೇನು ಜಡ ಅಂತ. ಅದಕ್ಕೆ ಜಡ ಭರತ ಅಂಬ ಇದೆ, ಜಡ ಭರತ ಅಂತ ಇದ್ದ ಋಷಿ. ಆಯ್ತಾ? ಎಲ್ಲಿದ್ದವರು? ಅಲ್ಲ, ಜಡಭರತನು, ಜಡಭರತನ ಕತೆ ಗೊತ್ತಿತ್ತ ನಿಮಗೆ? ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದ ಕಾರಣ ಭರತ ಚಕ್ರವರ್ತಿ. ಅವನು ಸಾಧನೆ ಮಾಡಿದ, ಸಾಧನೆ ಮಾಡಿ ಸಾಯುವ ಕಾಲದಲ್ಲಿ ಜಿಂಕೆಯ ಮರಿಯನ್ನು ನೆನಪಡೋ. ಅವನು ನೆಕ್ಸ್ಟ್ ಜನ್ಮ ಜಿಂಕೆ ಬಂತು, ನೆಕ್ಸ್ಟ್ ಜನ್ಮ ಪುನಃ ಬ್ರಾಹ್ಮಣನ ಜನ್ಮ ಬಂತು. ಆ ಬ್ರಾಹ್ಮಣ ಜನ್ಮದಲ್ಲಿ ಸುಮ್ಮನೆ ಏನು ಮಾಡೋದು, ಬಿದ್ದಿರ್ತಾರೆ. ಅವನಿಗೆಲ್ಲ ಜಡ ಭರತ ಆಗ್ತಾರೆ. ಜಡ ಭರತ ಈಗಿನ ಲೆಕ್ಕಲ್ಲೇನು ವೆಗಬಾಂಡ್, ವೆಗಬಾಂಡ್ ಅಥವಾ ಏನು ಹೇಳ್ತಾರೆ, ಈಡಿಯಟ್, ಯೂಸ್ಲೆಸ್. ಯಾಕಂದ್ರೆ ಏನು ಮಾಡೋ, ಸುಮ್ಮನೆ ಬಿದ್ದಿರ್ತಾನೆ. ಆಯ್ತಾ? ಹೇಗಿರ್ತಿದ್ದಾನೆ? ಕಲ್ಲಿನ ಹಾಗೆ, ಇನರ್ಟ್. ಆಯ್ತಾ? ಅದಕ್ಕೆ ಜಡ ಅಂತ ಹೇಳೋದು. ಜ್ಞಾನಿ ಚೇತ ಅಂತ ಹೇಳ್ತಾರೆ, ಅವ್ನು ಜಡ, ಏನು ಮಾಡ್ಕೋಬೋದು. ಎಲ್ಲ ಪ್ರಪಂಚ ವ್ಯವಹಾರ ಮಿಥ್ಯ ಪ್ರಪಂಚ. ಕನಸಿನ ನಿಮ್ಗೊಂದ್ಸಲ ಗೊತ್ತಾಯ್ತು, ಕನಸಿನ ಜಿಲೇಬಿ, ಕನಸಿನ ಜಿಲೇಬಿ, ಇದು ಕನಸಿನ ಗೊತ್ತಾಯ್ತು. ಮತ್ತೆ ಏನು ಮಾಡ್ತೇವೆ, ಸುಮ್ಮನೆ ಕುಂದ್ಬಿಡ್ತಾರೆ. ಅದು ಜ್ಞಾನಿ ಅವಸ್ಥೆ, ಅದಕ್ಕೆ ಜಡ ಅಂತ ಹೇಳಿ. ಆಯ್ತಾ? ಕೆಲವೊಂದು ಜ್ಞಾನಿಗಳು ತುಂಬ ಚಟುವಟಿಕೆ ಇದೆ, ಅದು ಬೇರೆ. ನಾನು ಜಡ ಯಾಕೆ? ಅವನಿಗೆ ನಾನು ದೇಹ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ದೇಹ ಜಡ. ನೀವು ತುಂಬ ಚಟುವಟಿಕೆ ಯಾಕೆ? ನಾವು ದೇಹ ಅಂತೀವಿ, ನೀವು ನಾನು ದೇಹ ಅಂತೇಳಿ ತಿರುಗಾಡ್ತಿದ್ದೆ. ಆಯ್ತಾ? ನಾನು ಜಡನಾಗಿರ್ತೋ ಇರ್ಬೋದು, ಕಡೆಗೆ ಅವನು ಮೂಕ, ಜ್ಞಾನಿಯ ಮೂಕ ಅಂತ ಹೇಳೋದು. ಅದರ ಅರ್ಥ ಏನು? ಅವನಿಗೆ ಸದಾ ಆನಂದಮಯ ಸ್ಥಿತಿಯಲ್ಲಿ ಇರ್ತಾರೆ. ಆ ಆನಂದಮಯ ಸ್ಥಿತಿ ಯಾಕಂತ ಯಾರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಆಗೋದಿಲ್ಲ. ಅವನ ಸ್ಥಿತಿಯನ್ನು ಅವನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ದುಃಖ ಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೇ ಮಾಡಿದ್ದು, ಅಯ್ಯೋ ನಮ್ಗೆ ಎಷ್ಟು ಕಷ್ಟ ಗೊತ್ತೇನು ರೀ, ನಮ್ಗೆ ಎಷ್ಟು ಸಫರಿಂಗು, ನಾನು ಹುಟ್ಟಿದಾಗಿಂದ ನನ್ನ ಕಷ್ಟ ಬಿಟ್ಟದೇ ಇಲ್ಲ ಅಂತ ನೀವು ಸಫರಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ. ನಾನೀಗ ಒಬ್ಬ ಆನಂದ, ಅವನ ಆನಂದ ಬೇರೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಅದಕ್ಕೆ ಮೂಕ ಕೂಡ ಅವನು. ಆಯ್ತಾ? ಸೊ ಸೋಮಾರಿ ಬೇರೆಯವರು. ಯಾಕಂದ್ರೆ ಅವನಿಗೆ ನಾನು ಮಾಡ್ತಾ ಇದ್ದ ಭಾವನೆ ಇಲ್ಲ, ಕರ್ತತ್ವ ಇಲ್ಲ. ಸೋಮಾರಿ ಸುಮ್ಮನೆ ಕೂತ್ಕೋಬೋದು, ಅದು ಜಡ ಅಂತ ಹೇಳ್ಬೋದು. ಅದೇ ಜ್ಞಾನಿ ತುಂಬ ಚಟುವಟಿಕೆ ಮಾಡ್ತಾ ಇರ್ಬೋದು, ಮಾಡ್ತಾ ಇದ್ದ ನಾನು ಏನು ಮಾಡ್ತಾ ಇದ್ದೆ ಅವ್ನಿಗೆ ಗೊತ್ತಿದೆ, ಅಕರ್ತ ಅಂತ. ಸೊ ಹಾಗಾಗ್ಬಿಟ್ಟು ಜ್ಞಾನಿ ದೃಷ್ಟಿಯಲ್ಲಿ ಅವನು ಸೋಮಾರಿ. ಕೆಲವರು ಜ್ಞಾನಿಗಳು ಹುಚ್ಚರಾಗಿ ಎಲ್ಲ ಕಡೆ ತಿರುಗ್ತಾ ಇರ್ಬೋದು. ಯಾಕಂದರೆ ನಿಮಗೆ ಕನಸಿನಲ್ಲಿ ಕನಸು ಅಂತ ಗೊತ್ತಾಯ್ತು, ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರ, ಸುಮ್ಮನೆ ಹೋಗ್ತಿರ್ಗ. ಆಯ್ತಾ? ಕೆಲವು ಜ್ಞಾನಿಗಳು ರಾಜನಾಗಿ ರಾಜ್ಯಭಾರ ಮಾಡ್ಬೋದು ಜನರಿಗೆ ಒಳ್ಳೇದಾಗಲಿ ಅಂತ. ಕೆಲವು ಕೆಲವು ಜ್ಞಾನಿಗಳು ಧರ್ಮ ಸಂಸ್ಥಾನ ಮಾಡ್ಬೋದು ಶಿಕ್ಷಣ ಮಾಡಿದಾಗ ಅಂತ. ಕೆಲವು ಜ್ಞಾನಿಗಳು ಭಕ್ತಿಯನ್ನು ಪ್ರಚೋದನೆ ಮಾಡ್ಬೋದು ಜನರಲ್ಲಿ. ಈ ಜ್ಞಾನಿಗಳು ಹೀಗೇ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಜ್ಞಾನಿಗಳು ಮಾತ್ರ ಹೀಗೇ ಇರ್ತಾರೆ ಖಂಡಿತ ಹೇಳ್ಬೋದು. ಅಜ್ಞಾನಿಗಳ ಬಿಹೇವಿಯರ್ ಪ್ರಿಡಿಕ್ಟೇಬಲ್, ಜ್ಞಾನಿಗಳ ಬಿಹೇವಿಯರ್ ಅನ್ಪ್ರಿಡಿಕ್ಟೇಬಲ್. ಆಯ್ತಾ? ಪ್ರಶ್ನೆ ಇದೆಯಾ? ಈ ಪ್ರಶ್ನೆ ನೀವು ಕೇಳ್ತೀರಿ, ಈ ಪ್ರಶ್ನೆ ವಾಸ್ ವೆರಿ ಪ್ರಿಡಿಕ್ಟೇಬಲ್. ಈ ಪ್ರಶ್ನೆ ಗೊತ್ತಿ ಕೇಳ್ತದ ಗೊತ್ತಿತ್ತು. ಈ ಜ್ಞಾನಿ ಮೂಕ ಕಿವುಡ ಅಂತ ಹೇಳಿದಾಗ ಅದು ಹೊಗಳುದು. ಆಯ್ತಾ? ಸೋಮಾರಿ ಅಂದ್ರೆ ಅವ್ರು ಹೊಗಳುದು ಆಕ್ಚುಲಿ, ಆಯ್ತಾ? ಅದೆಲ್ಲ ಹೊಗಳುದು, ಆ ವೇದಗಳನ್ನು ಹೊಗಳ್ತಾವ ಆ ರೀತಿ ಅಂತ.